ಬಹರೇನ ಭಾರತೀಯ ರೆಸ್ಟೋರೆಂಟ್ನಲ್ಲಿ ಹಿಜಾಬ್ ಧರಿಸಿದ್ದ ಮಹಿಳೆಗೆ ಪ್ರವೇಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತ ಬೀಗವನ್ನ ಜರೆದಿದೆ ಸದ್ಯ ಘಟನೆಗೆ ವಿಷಾದ ವ್ಯಕ್ತಪಡಿಸಿ ರೆಸ್ಟೋರೆಂಟ್ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯಾಚಿಸಿದ್ದು ಪ್ರವೇಶ ನಿರಾಕರಿಸಿದ ಮ್ಯಾನೇಜರ್ನನ್ನು ಅಮಾನತುಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತೀಯ ಮೂಲದ ಮ್ಯಾನೇಜರ್ ಹಿಜಾಬ್ ಧಾರಿ ಮಹಿಳೆಯನ್ನ ರೆಸ್ಟೋರೆಂಟ್ ಬಾಗಿಲಲ್ಲೇ ತಡೆದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇದರಿಂದ ಎಚ್ಚೆತ್ತ ಬಹರೇನ್ ಪ್ರವಾಸೋದ್ಯಮ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ರೆಸ್ಟೋರೆಂಟ್ಗೆ ಬೀಗ ಜಡಿದು ತನಿಖೆಯನ್ನು ಪ್ರಾರಂಭಿಸಿದೆ ಸಿಬ್ಬಂದಿ ಮಾಡಿದ ತಪ್ಪಿಗೆ ರೆಸ್ಟೋರೆಂಟ್ ಆಡಳಿತವು ಕ್ಷಮೆಯಾಚಿಸಿದೆ ಇದು ನಮ್ಮ ಸಂಸ್ಥೆಗೆ ಕಳಂಕ ತಂದಿದೆ ನಮ್ಮ ತನಿಖೆಯ ಆಧಾರದ ಮೇಲೆ ಆತನನ್ನು ಅಮಾನತುಗೊಳಿಸಿದ್ದೇವೆ ನಾವು ಮೂವತ್ತೈದು ವರ್ಷಗಳಿಂದ ಇಲ್ಲಿ ವಾಸಿಸುವ ಎಲ್ಲ ರಾಷ್ಟ್ರೀಯತೆಗಳ ನಮ್ಮ ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದೆ ಕಳೆದ ಫೆಬ್ರವರಿಯಲ್ಲಿ ಬಹರೈನ್ ಸಂಸತ್ತು ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇರಿದ ಹಿಜಾಬ್ ನಿಷೇಧವನ್ನ ಖಂಡಿಸಿ ಮತ್ತು ತಾರತಮ್ಯ ನಿರ್ಧಾರವನ್ನ ತಕ್ಷಣವೇ ಹಿಂತೆಗೆದುಕೊಳ್ಳುವಂತೆ ಭಾರತ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿತ್ತು